श्री गुरुभ्यो नमः। अस्थिरं जीवितं लोके अस्थिरं धनयौवनम् अस्थिरं पुत्रभार्याश्च धर्मकीर्ति द्वयं स्थिरं। ಸುಭಾಷಿತಕಾರರು ಬರೀತಾರೆ, ಮನುಷ್ಯನಿಗೆ ಯಾವುದು ಶಾಶ್ವತ ಅಂತಂದ್ರೆ, ನಾವು ಯಾವುದು ಶಾಶ್ವತ ಅಂತ ತಿಳಿದುಕೊಂಡು ಬದುಕಾಕತ್ತೇವಲ್ಲ, ಅವೆಲ್ಲವೂ ಸಹಿತ ಅಶಾಶ್ವತ, ಒಂದಲ್ಲ ಒಂದು ದಿವಸ ನಾಶ ಆಗಿ ಹೋಗುವಂಥವು ಅಂತ ಹೇಳ್ತಾರೆ. ಯಾವುವು? ನಮ್ಮ ಬದುಕು, ನಾವೇನು ಹುಟ್ಟಿ ಬಂದೇವಲ್ಲ, ನಮಗೊಂದಿನ ಸಾವೈತಿ ಅಂದರೆ ಇದು ಶಾಶ್ವತ ಅಲ್ಲ. ನಮ್ಮ ಕಣ್ಣಿಗೆ ಕಾಣುವಂಥ ಲೋಕ, ಒಂದಲ್ಲ ಒಂದು ದಿನ ಈ ಜಗತ್ತೆಲ್ಲವೂ ಸಹಿತ ಪ್ರಳಯವಾಗ್ತತಿ, ಈ ಲೋಕವೂ ಸಹಿತ ಶಾಶ್ವತವಲ್ಲ. ನಾವು ಗಳಿಸಿದಂಥ ಸಂಪತ್ತು ಅದು ಶಾಶ್ವತ ಅಲ್ಲ. ನಮಗೆ ಬಂದಂತಹ ಯೌವನ ಅದು ಸಹ ಶಾಶ್ವತ ಅಲ್ಲ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಪುತ್ರರು ಅಂತ ಏನು ಕರಿತೀವಲ್ಲ, ಅವರೂ ಸಹಿತ ಶಾಶ್ವತ ಅಲ್ಲ. ಕೈ ಹಿಡಿದು ಬಂದ ಮಡದಿ ಹೆಂಡತಿ, ಅವಳೂ ಸಹಿತ ಶಾಶ್ವತ ಅಲ್ಲ. ಹಾಗಾದರೆ ಜೀವನದಲ್ಲಿ ಯಾವುದು ಶಾಶ್ವತ ಅಂತಂದ್ರೆ, ನಾವು ಮಾಡಿದಂಥ ದಾನ ಧರ್ಮ ಪರೋಪಕಾರ, ಅದರಿಂದ ಬಂದಂತಹ ಪುಣ್ಯ ಮತ್ತು ಕೀರ್ತಿ, ಇವೆರಡು ಮಾತ್ರ ಶಾಶ್ವತವಾಗಿರ್ತದೆ. ಧರ್ಮ ಮತ್ತು ಕೀರ್ತಿ ಇವೆರಡು ಮಾತ್ರ ಶಾಶ್ವತವಾದಂಥವು ಈ ಜಗತ್ತಿನಲ್ಲಿ ಅಂಥೇಳಿ ಸುಭಾಷಿತಕಾರರು ಬರೀತಾರೆ. ಹೀಗೆ ಒಂದು ಸಂದರ್ಭದಲ್ಲಿ ಕಾಶಿಪಟ್ಟಣದಲ್ಲಿ ತುಳಸಿದಾಸರ ಆಶ್ರಮದಲ್ಲಿ ಒಂದು ವಿಸ್ಮಯಕರವಾದಂತಹ ಒಂದು ಘಟನೆ ನಡೆದಿದೆ. ಕಾಶಿಪಟ್ಟಣದಲ್ಲಿ ಪ್ರಸಿದ್ಧನಾಗಿರ್ತಕ್ಕಂತಹ, ದೊಡ್ಡ ಶ್ರೀಮಂತನಾಗಿರ್ತಕ್ಕಂತಹ ಜೈತಪಾಲ ಅಂತಕ್ಕಂತಹ ಒಬ್ಬ ಸಾಹುಕಾರ ಇದ್ದ. ಅವನಿಗೆ ಯಾವುದೋ ಒಂದು ರೋಗದ ಬಾಧೆಯಿಂದ ಅಕಾಲ ಮೃತ್ಯುವಿಗೆ ತುತ್ತಾಗಿ ಸಾವನ್ನಪ್ಪಿಬಿಡ್ತಾನೆ. ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅವನ ಒಂದು ಶವಯಾತ್ರೆಯನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಜೈತಪಾಲನ ಮಡದಿ ಅತ್ಯಂತ ಧರ್ಮವಂತಳಾಗಿರ್ತಾಳೆ, ಬಹಳಷ್ಟು ಧರ್ಮದ ಆಚರಣೆಯನ್ನು ಮಾಡ್ತಕ್ಕಂಥ ಹೆಣ್ಣುಮಗಳಾಗಿರ್ತಾಳೆ. ಆ ಹೆಣ್ಣು ಮಗಳು ಯೋಚನೆ ಮಾಡ್ತಾಳೆ, ನನ್ನ ಗಂಡ ತೀರಿದ ನಂತರ ನಾನು ಜೀವಂತ ಇರಬಾರದು ಅಂಥೇಳಿ ಸತೀ ಸಹಗಮನ ಪದ್ಧತಿಗೆ ತಯಾರಾಗಿ ಹೋಗುವಂಥ ಸಂದರ್ಭದಲ್ಲಿ ಆ ಜೈತಪಾಲನ ಶವವನ್ನು ಚಿತೆಯಲ್ಲಿರಿಸಿ ಇನ್ನೇನು ಚಿತಾಗ್ನಿಯನ್ನು ಹಚ್ಚಬೇಕಂತಕ್ಕಂಥ ಸಂದರ್ಭದೊಳಗೆ ಅವನ ಹೆಂಡತಿ ಹೋಗುವಂಥ ಮಾರ್ಗದಲ್ಲಿಯೇ ಆ ತುಳಸಿದಾಸರ ಆಶ್ರಮ ಇರ್ತದೆ. ಆ ಹೆಣ್ಮಗಳು ಯೋಚನೆ ಮಾಡ್ತಾಳೆ, ಹೆಂಗಿದ್ರೂ ಸಾಯಾಕ ಹೊಂಟನಿ, ಹೋಗುವಾಗ ಈ ತುಳಸಿದಾಸರ ಒಂದು ಆಶ್ರಮಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಹೋದ್ರಾತು ಅಂಥೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ತುಳಸಿದಾಸರ ಆಶ್ರಮಕ್ಕೆ ಹೋದಾಗ ತುಳಸಿದಾಸರು ಕಟ್ಟಿ ಮೇಲೆ ಕುಂತು ರಾಮನಾಮ ಭಜನೆಯನ್ನು ಮಾಡ್ತಾಯಿದ್ರು. ಆವಾಗ ತುಳಸಿದಾಸರ ಕಾಲಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿದಂಥ ಆ ಜೈತಪಾಲನ ಹೆಂಡತಿಗೆ ತುಳಸಿದಾಸರು ಅಸ್ಖಲಿತವಾಗಿ ಅಷ್ಟಪುತ್ರಿ ಭವ ಅಂಥೇಳಿ ಆಶೀರ್ವಾದವನ್ನು ಮಾಡಿದರು. ಆವಾಗ ಆ ಹೆಣ್ಣು ಮಗಳಿಗೆ ಬಹಳಷ್ಟು ಆಶ್ಚರ್ಯ ಆಗ್ತತಿ. ಆಶ್ಚರ್ಯ ಆಗಿ ತನ್ನ ಪರಿಸ್ಥಿತಿಯನ್ನು ವಿವರಿಸಿ ಹೇಳ್ತಾಳೆ ತುಳಸಿದಾಸರಿಗೆ, ಗುರುದೇವ, ನಾನು ನನ್ನ ಗಂಡನ ಒಂದು ಸಾವಿನ ಜೊತೆಗೆ ನಾನೂ ಸಾಯಲಿಕ್ಕೆ ಚಿತಿಯನ್ನು ಇರಲಿಕ್ಕೆ ಹೊಂಟನ್ನು ನಾನು, ಇಂಥ ಸಂದರ್ಭದೊಳಗೆ ನೀವು ನನಗೆ ಏನಂತ ಆಶೀರ್ವಾದ ಮಾಡಿದಿರಿ, ಅಷ್ಟಪುತ್ರಿ ಭವ ಅಂಥೇಳಿ ಆಶೀರ್ವಾದ ಮಾಡಿದಿರಿ, ಹಿಂಗ್ಯಾಕೆ ಮಾಡಿದಿರಿ ಅಂತ ಕೇಳಿದಾಗ ಆ ತುಳಸಿದಾಸರಂತಾರ, ನೋಡು, ನನಗೆ ನಿನ್ನ ಪೂರ್ವಾಪರ ಪ್ರಸಂಗ ಏನೂ ಗೊತ್ತಿಲ್ಲ, ನಾನು ಹಿಂಗೆ ನುಡಿದನಿ ಅಂತಂದ್ರೆ ಅದು ನಾನು ನುಡಿದಿಲ್ಲ, ನನ್ನ ನಾಲಿಗೆಯಲ್ಲಿ ಸದಾವಕಾಲ ವಾಸವಾಗಿರ್ತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ಶ್ರೀರಾಮ ನುಡ್ದಾನ, ಅವನೇ ಅದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾನ ಅಂಥೇಳಿ ತುಳಸಿದಾಸರು ಹೇಳ್ತಾರೆ. ಆವಾಗ ಆ ಹೆಣ್ಣು ಮಗಳಿಗೆ ಬಹಳಷ್ಟು ದುಃಖದ ಜೊತೆಗೆ ಆ ಒಂದು ಚೈತಪಾಲನ ಶವವನ್ನು ಇಟ್ಟಂತಹ ಚಿತೆಯ ಹತ್ತಿರ ಬರ್ತಾಳೆ. ಬಂದ ನಂತರ ಆ ತನ್ನ ಗಂಡನ ಶವವನ್ನು ನೋಡ ಕ್ಷಣದಲ್ಲಿಯೇ ಆ ಶವದಲ್ಲಿ ಪ್ರಾಣವಾಯುವಿನ ಸಂಚಾರ ಆಗ್ತದೆ. ಪ್ರಾಣವಾಯುವಿನ ಸಂಚಾರ ಆಗಿ ಆ ಕೈಕಾಲುಗಳು ಆಡಲಿಕ್ಕೆ ಪ್ರಾರಂಭ ಆಗ್ತವೆ. ಇಷ್ಟೆಲ್ಲ ನೋಡೋದ್ರೊಳಗೆ ಅಲ್ಲೆಲ್ಲ ಶವ ಸಂಸ್ಕಾರಕ್ಕೆ ಬಂದಂಥವರೆಲ್ಲರೂ ಉದ್ಗಾರವನ್ನು ತೆಗಿತಾರೆ. ಇದೇನೋ ಆಶ್ಚರ್ಯ, ಸತ್ತಂಥ ವ್ಯಕ್ತಿ ಜೀವ
ಆಡಕತೈತಲ್ಲ ಅಂಥೇಳಿ ನೋಡಿದಾಗ ಕ್ಷಣ ಮಾತ್ರದಲ್ಲಿಯೇ ಆ ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರವಾಗಿ ಆ ಸಾವನ್ನಪ್ಪಿರ್ತಕ್ಕಂಥ ಆ ಜೈತಪಾಲ ಸಾಹುಕಾರ ಚಿತೆಯ ಮೇಲೆ ಎದ್ದು ಕುಳಿತಾನೆ. ಆವಾಗ ಅವನ ಹೆಂಡತಿಗೆ ಬಹಳಷ್ಟು ಆನಂದ ಆಗ್ತದೆ. ಬಹಳಷ್ಟು ಆನಂದ ಆಗಿ ಆ ಎಲ್ಲ ಆ ಒಂದು ಕ್ರಿಯೆಗಳನ್ನು ಮುಗಿಸ್ಕೊಂಡು ಈ ಕಡೆ ಬಂದು ತನ್ನ ಪತಿಯನ್ನು ಕರೆದುಕೊಂಡು ನೇರವಾಗಿ ತುಳಸಿದಾಸರ ಆಶ್ರಮಕ್ಕೆ ಬರ್ತಾನೆ. ತುಳಸಿದಾಸರ ಆಶ್ರಮಕ್ಕೆ ಬರುವಂತಹ ಸಂದರ್ಭದೊಳಗೆ ಆ ತನ್ನ ಗಂಡನಾದ ಜೈತಪಾಲನಿಗೆ ಹೇಳ್ತಾಳೆ, ನೋಡು ನಾನು ಬರುವಾಗ ಹಿಂಗೆ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದೆ, ಅಷ್ಟಪುತ್ರಿ ಭವ ಅಂತ ಆಶೀರ್ವಾದವನ್ನು ಮಾಡಿದರು, ಅದರ ಜವಾಬ್ದಾರಿಯನ್ನು ನಾನು ನುಡಿದ ನನ್ನನ್ನು ನಾನು ನಂಬಿದ ಆ ಭಗವಂತನೇ ನೆರವೇರಿಸ್ತಾನೆ ಅಂತ ಹೇಳಿದರು, ಅದಕ್ಕೆ ನಿಮ್ಮ ಪ್ರಾಣ ಮರಳಿ ಬಂದೈತೆ ಅಂಥೇಳಿ ಹೇಳಿದಾಗ ಆ ಚೈತ್ಯಪಾಲ ಸಾಹುಕಾರನಿಗೆ ಬಹಳಷ್ಟು ಆನಂದ ಆಗಿ ಆ ತುಳಸಿದಾಸರ ಆಶ್ರಮಕ್ಕೆ ಬಂದು ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ತುಳಸಿದಾಸರಂತಾರ, ನೋಡು ನೀನು ಗಳಿಸಿದ ಸಂಪತ್ತು ಶಾಶ್ವತ ಅಲ್ಲ, ನೀನು ಮಾಡಿದ ದಾನ ಧರ್ಮ ಪುಣ್ಯ ಯಾವಾಗಲೂ ಶಾಶ್ವತವಾಗಿರ್ತತಿ, ಇನ್ನು ಮುಂದಾದರೂ ನೀನು ದಾನ ಧರ್ಮವನ್ನು ಮಾಡು, ಅನ್ನದಾನವನ್ನು ಮಾಡು, ವಿದ್ಯಾದಾನವನ್ನು ಮಾಡು, ನಿನಗೆ ಯಾವ ಶಕ್ತಿ ಕೊಟ್ಟನಲ್ಲ ಅದರ ದಾನವನ್ನು ಮಾಡಿದರೆ ನಿನಗೆ ಅಕಾಲಿಕ ಮೃತ್ಯು ನಿನ್ನನ್ನು ಏನೂ ಮಾಡೋಕ್ಕೆ ಬರುವುದಿಲ್ಲ, ನೀನು ಶಾಶ್ವತವಾಗಿ ಚಿರಸ್ಥಾಯಿ ಆಗ್ತಿ ಅಂಥೇಳಿ ತುಳಸಿದಾಸರು ಹೇಳಿದಾಗ ಆ ಜೈತಪಾಲ ಅಂದಿನಿಂದ ಕಾಶಿಪಟ್ಟಣದಲ್ಲಿ ತನ್ನ ಕೈಲಿ ಎಷ್ಟು ಸಾಧ್ಯಕ್ಕದೋ ಅಷ್ಟು ಅನ್ನದಾನವನ್ನು ಮಾಡಲಿಕ್ಕೆ, ವಸ್ತ್ರದಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತಕ್ಕಂಥ ಒಂದು ಇತಿಹಾಸ ಬರ್ತದೆ. ಆದ್ದರಿಂದ ಗುರುವಿನ ವಾಣಿ ಎಂದೂ ಸಹಿತ ಸುಳ್ಳು ಆಗೋದಿಲ್ಲ, ಸುಳ್ಳು ಆಗಲಿಕ್ಕೆ ಸಾಧ್ಯವೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.